आप देख रहे हैं बीजापुर इन्फो, मैं आपके साथ खलील कलाल की। बीजापुर की गायनेकोलॉजिस्ट डॉक्टर ज्योति कोरबो ने आज एक प्रेस कॉन्फ्रेंस करते हुए बताया कि डाउन सिंड्रोम नामी बीमारी जो बच्चों को पैदाइशी दिव्यांग करती है, इसी के बारे में अवेयरनेस बढ़ाने और इस बीमारी से पीड़ित बच्चों की देखभाल करने के तरीकों को बताने के उद्देश्य से एसोसिएशन ऑफ डॉक्टर्स ने इसी महीने की 28 तारीख को कोरबो मैटरनिटी हॉस्पिटल में अवेयरनेस कैंप रखा है, जो कि बीजापुर के नौबाग में वाक्य है। हार्ट प्रॉब्लम कैंसर सर सोसाइटी लायबल ತಂದೆ ತಾಯಿಗಳಿಗೆ ಅಷ್ಟೇ ಇಲ್ಲ, ನಾಳೆ ಅವ್ರಿಗೆ ಹುಟ್ಟು ಮಕ್ಕಳಿಗೂ ನೆಕ್ಸ್ಟ್ ಮಕ್ಕಳು ಹುಟ್ಟು ಮಕ್ಕಳಿಗೂ ಅವ್ರು ಲಯಬಿಲಿಟಿ ಆಗ್ತದೆ. ಸೊ ಇನ್ ದಟ್ ಕೇಸ್ ವಿ ಹ್ಯಾವ್ ಟು ಅದನ್ನು ನಾವು ಮೊದಲನ್ನೇ ಕಂಡುಹಿಡಿಬೋದು. ಇದು ಇದನ್ನು ನಾವು ಮೊದಲೇ ಕಂಡುಹಿಡಿದು ಅಕಸ್ಮಾತ್ ಯಾರನ್ನ ಮಗು ಬೇಡ ಅಂದ್ರೆ ನಾವು 5 ತಿಂಗಳೊಳಗೆ ಮಗುನ ಬೇಡ ಅಂತ ಹೇಳ್ಬೋದು, ಅಥವಾ ಹುಟ್ಟಿದ ಮೇಲೂ ಅದನ್ನ ಹೌ ಟು ಟೇಕ್ ಕೇರ್ ಅಂತ ನಾವು ಈ ಉಳಿದ ಡಾಕ್ಟರ್ ಜೊತೆಗೆ ಮಕ್ಕಳನ್ನ ಅಬಾರ್ಷನ್ ಮಾಡ್ಕೋಬಹುದು, ಅಥವಾ ಬೇಕು ಅಂದ್ರೂ ಕೆಲವರು ಸೈಕಾಲಜಿಕಲ್ ಅಟ್ಯಾಚ್ಮೆಂಟ್ ಇರ್ತದೆ ಮಗು ಜೊತೆಗೆ, ಆ ಟೈಮಿಗೆ ನಾವು ಆ ಮಗುನ ಬೆಳೆಸಿ ಆ ಮಗು ಅದು ಬರೀ ಬುದ್ಧಿಮಾನತೆ ಒಂದೇ ಇರುವುದಿಲ್ಲ, ಅದ್ರ ಜೊತೆಗೆ 50% ಜನಕ್ಕೆ ಹಾರ್ಟ್ ಪ್ರಾಬ್ಲಮ್ ಇರ್ತದೆ, ಆಮೇಲೆ ನೆನಪು ಉಳಿಯಂಗಿಲ್ಲ ಅವ್ರಿಗೆ. ಮಗುವಿನ ಬ್ಲಡ್ ಟೆಸ್ಟ್ ಮಾಡ್ತೀವಿ ಸರ್, ನಾಟ್ ಮದರ್ಸ್ ಬ್ಲಡ್ ಟೆಸ್ಟ್ ಮಾಡ್ತೀವಿ. 3 ತಿಂಗಳಿದ್ದಾಗ ತಾಯಿಗೆ ಬ್ಲಡ್ ಟೆಸ್ಟ್ ಮಾಡಿದ್ರೆ ಮಗುವಿನ ಡಿಸೀಸಸ್ ನಾವು 80% ಗೊತ್ತಿರ್ಬೋದು. ಸೊ ಈಗ NIPT ಅಂತ ಹೊಸದು ಬಂದಿದೆ, ಮಗುವಿನ ಕ್ರೋಮೋಸೋಮ್ ತಾಯಿ ಸಪ್ರೇಟ್ ಆಗ್ತಿರ್ತದೆ, ಸ್ವಲ್ಪ ಕಾಸ್ಟ್ಲಿ ಇರ್ತದೆ, ಅದನ್ನ ನಾವು 99% ಗೊತ್ತಿದ್ವಿ ಮೊದಲೇ. ಆಮೇಲೆ ಮಗುಗೆ ಹಾರ್ಟ್ ತೊಂದರೆ ಇದೆ ಅಥವಾ ಇದೇ ತೊಂದರೆ ಇದೆ ಅಂತ ನಮಗೆ ಸಂಶಯ ಬಂದರೆ ತಾಯಿ ಗರ್ಭದ ಒಳಗಿಂದ ಮಗುವಿನ ರಕ್ತ ಅಥವಾ ಮಗುವಿನ ಸುತ್ತಿರೋ ನೀರಿನ ಚೆಕಪ್ ಮಾಡಿ ಸ್ಟೀರಿಯೋ ಟೈಪಿಂಗ್ ಕ್ರೋಮೋಸೋಮ್ ಸ್ಟಡಿ ಮಾಡಿ 100% ಇದೆ ಅಂತ ಗೊತ್ತಾಗ್ತದೆ. ಇದು ಒಂದೇ ಡೌನ್ ಸಿಂಡ್ರೋಮ್ ಅಂತ ಅಷ್ಟೇ ಅಲ್ಲ, ಡೌನ್ ಸಿಂಡ್ರೋಮ್ ನಾವು ಹುಡುಕ್ಲಿಕ್ಕೆ ಹೋದಾಗ ಅದ್ರ ಜೊತೆಗಿರೋ ಹಾರ್ಟ್ ತೊಂದರೆಗಳು ಅಥವಾ ಮತ್ತೆ ಸ್ಕೆಲೆಟಲ್ ಅಬ್ನಾರ್ಮಾಲಿಟೀಸ್ ಮತ್ತೆ ಯಾವುದೇ ತರದ ತೊಂದರೆಗಳನ್ನು ಇದ್ರು ನಾವು 3 ತಿಂಗಳು ಮಗು ಇದ್ದಾಗಿ ಗೊತ್ತಿರ್ಬೋದು ಹೊಟ್ಟೆಗೆ. ಅದನ್ನು ನಾವು ಮುಂದೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಬೇಕು ಬಿಡಬೇಕು ಅನ್ನೋದು ಪೇರೆಂಟ್ಸಿಗೆ ಬಿಟ್ಟಿದ್ದು, ಅಥವಾ ಟ್ರೀಟ್ಮೆಂಟ್ ಬೇಕಾಗಿದ್ರೆ ಮೊದಲೇ ನಾವು ಅದನ್ನ ಮಾಡ್ಕೋಬೇಕು. ನಾನು ಇದನ್ನ ಯಾಕೆ ಫೋಕಸ್ ಮಾಡ್ತಿದ್ದೀವಿ ಅಂದ್ರೆ ವೆಸ್ಟರ್ನ್ ಕಂಟ್ರಿನಲ್ಲಿ ಎಲ್ಲಾ ಹೆಲ್ತ್ ಪ್ರಾಬ್ಲಮ್ಸ್ ಟೇಕನ್ ಕೇರ್ ಬೈ ದ ಗವರ್ಮೆಂಟ್. ನಮ್ಮಲ್ಲಿ ಯಾವುದೇ ತರ ಮಗು ಇರಲಿ, ಹಾರ್ಟ್ ಡಿಸೀಸ್, ಬುದ್ಧಿಮಾನತೆ ಏನೇ ಇದ್ರು ಪೇಷಂಟ್ ತಮ್ಮ ಪಾಕೆಟ್ ಇಂದ ಶೇರ್ ಮಾಡ್ಬೇಕಾಗ್ತದೆ, ಖರ್ಚು ಮಾಡ್ಬೇಕಾಗ್ತದೆ. ಸೊ ಪೇರೆಂಟ್ಸ್ಗೆ ಬಹಳ ಬರ್ಡನ್ ಆಗ್ತದೆ. ಸೊ ಇದೇ ನಿಟ್ಟಿನಿಂದ ಇದು ಮೊದಲನೇ ಇಲ್ಲಿ ಅವೈಲೇಬಲ್ ಇದೆ ಬಿಜಾಪುರಲ್ಲಿ ಈ ತರ ಟ್ರೀಟ್ಮೆಂಟ್. ಆಮೇಲೆ ಈ ತರ ಟೀಮ್ ವರ್ಕ್ ಮಾಡ್ತೀವಿ ನಾವು ಅನ್ನೋದು ನಮ್ಮ ಮಂದಿ ಗೊತ್ತಾಗ್ಬೇಕಾಗ್ತದೆ. ಈಗ ಹೊರಗಡೆ ಒಂದು ಮಗು ಇರ್ತದೆ, ಅವ್ರಿಗೆ ಏನು ಅಪ್ರಿಹೆನ್ಷನ್ ಇರ್ತದೆ, ನೆಕ್ಸ್ಟ್ ಟೈಮ್ ಇಂಥ ಮಗು ನನ್ಗೆ ಗುರ್ತದ, ವೆದರ್ ರಿಪೀಟ್ ಆಗ್ತದ ಇದು, ಅದನ್ನು ನಾವು ಆ ಮೊದಲಿನ ಮಗುನ ಪರೀಕ್ಷೆ ಮಾಡಿ ಮತ್ತೆ ತಾಯಿ ಪರೀಕ್ಷೆ ಮಾಡಿ ಈ ಹೊಟ್ಟೆಗಿರೋ ಮಗುನು ಪರೀಕ್ಷೆ ಮಾಡಿ ಹೇಳ್ತೀವಿ ಈ ಮಗು ಕೈತೋ ಇಲ್ಲ. ದಟ್ ಈಸ್ ಈಗ ನಾವು ಮಕ್ಕಳ ಬೇರೆ ಜನರಿಗೆ ನಾವು ಅರಿವು ಮಾಡಿಕೊಟ್ವಿ ಅಂದ್ರೆ ಈ ತರ ಅವೈಲೇಬಲ್ ಮಾಡ್ಲಿಕ್ಕೆ ಬೆಂಗಳೂರಿಗೆ ಹೋಗ್ಬೇಕು, ನಾವು ಮುಂಬೈಗೆ ಹೋಗ್ಬೇಕು ಅನ್ನೋದು ಅವ್ರಿಗೆ ತಲೆಯೊಳಗೆ ಇರ್ತದೆ, ಅಥವಾ ಇಲ್ಲವೇ ಇಲ್ವೇನೋ ಯಾರದೋ ಶಾಪ ಏನೋ ನಮ್ಮ ಗ್ರಹಣ ಇದ್ದಾಗ ಆಗೈತೆ ಏನೋ ಆಗೈತೆ ಅಂದಿದ್ವಿ. ಸೊ ಅದನ್ನ ನಾವು ಸೈಂಟಿಫಿಕಲಿ ಇಟ್ ಇಸ್ ಅವೈಲೇಬಲ್ ಇಲ್ಲೇ ಸಿಗ್ತದೆ ಅನ್ನೋದನ್ನ ನಾವು ಮಂದಿಗೆ ಜನರಿಗೆ ತಿಳಿಸ್ಕೊಳ್ಬೇಕಾಗಿದೆ. ಜುಡೇ ರಹಿಯೇ ಬಿಜಾಪುರ್ ಇನ್ಫೋಸೆ.